Hey, y'all, come look at this. ತುಳಸಿದಾಸರ ರಾಮಚರಿತ ಮಾನಸದ ಬಗ್ಗೆ ಬಿಹಾರದ ಶಿಕ್ಷಣ ಮಂತ್ರಿ ಯಾರೋ ಪ್ರೊಫೆಸರ್ ಚಂದ್ರಶೇಖರ್ ಅಂತೆ ಅವನು. ಅವನು ಅಯೋಗ್ಯರುಗಳಿಗೆಲ್ಲ ನಾವು ಅವನು ಅಂತಾನೆ ಹೇಳಬೇಕು ಇನ್ನು ಮೇಲೆ. ಈ ದೇಶದಲ್ಲಿ ಮಾನ ಮರ್ಯಾದೆ ಕೊಡಕೂಡದು ಯಾರಿಗೂ, ನಾನು ಹೇಳ್ತೀನಿ ಈ ತರದವ್ರಗಳಿಗೆಲ್ಲ. ರಾಮಚರಿತ ಮಾನಸ ಸಮಾಜದಲ್ಲಿ ದ್ವೇಷ ಉಂಟು ಮಾಡುತ್ತೆ. ನಿಮ್ಮಂತವ್ರು ಬದುಕಿರೋದೇ ನಮಗೆ ಪ್ರಾಬ್ಲಮ್ ಆಗಿರೋದು ದೇಶ. ಇದನ್ನು ಓದು ಅಂತ ಈ ಮಂತ್ರಿಗೆ ಯಾವನು ಹೇಳದವನು? ಪ್ರೊಫೆಸರ್ ಬೇರೆನಾ, ಹೆಂಗಪ್ಪ ಆದ್ರು ಚೆಕ್ ಮಾಡ್ಕೊಳ್ರಿ ಒಂದ್ಸರಿ. ಇವರೆಲ್ಲ ಮಂತ್ರಿಗಳಾಗ್ತಾರೆ ಯೋಗ್ಯತೆ ಇಲ್ಲದೆ ಇದ್ದವರು. ಇಂಥ ಕಚಡ ಮಂತ್ರಿಗಳನ್ನು ಇಟ್ಕೊಂಡು ನಾವು ಮಾನ್ಯ ಮಂತ್ರಿಗಳು ಅಂತ ಅನ್ಬೇಕಂತೆ. ಕಚಡಗಳು, ಕಂತ್ರಿಗಳು, ಕಚಡಗಳು, ಕಂತ್ರಿಗಳು, ಬ್ರೋಕರ್ಗಳು, ಏಜೆಂಟ್ಗಳು, ದರೋಡೆಕೋರರು, ಕಳ್ಳರು, ಕಿರಾತಕರು, ಇವ್ರಿಗೆ ಸ್ಪಷ್ಟ ಕೊಡ್ತೀರಿ ಗೌರವನ. ವಾಪಸ್ ಮನೆಗೆ ಹೋಗ್ತೀವಿ, ಹೆಂಡತಿ ಮಕ್ಕಳಿರ್ತಾರೆ ಅನ್ನೋದನ್ನ ಮರೆತು ಜೀವನ ಮಾಡೋ ಕಚಡಗಳಿಗೆ ಏನು ಹೇಳೋಣ? ಸುಮ್ಮನೆ ಪಾಲಿಟಿಕ್ಸು ಎತ್ತ ಒಂದು ವಿಚಾರ ಮಜಾ ತಗೊಳ್ಳೋಣ ಅಂತ.